ಸಾಮಾನ್ಯವಾಗಿ ನಾವೆಲ್ಲರೂ ಒಂದುಗೂಳ್ತೀವಿ, ನಮಗೆ ಹೊಲ ಇಲ್ಲ ಸರ್, ನಮಗೆ ಮನೆ ಇಲ್ಲ ಸರ್, ನಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಸರ್, ನಮ್ಮನ್ನು ಪ್ರೀತಿಸೋರು ಯಾರೂ ಇಲ್ಲ ಸರ್, ನಮಗೆ ಅದಿಲ್ಲ ಸರ್, ನಮಗೆ ಇದಿಲ್ಲ ಸರ್, ಒಟ್ಟು ಹೆಚ್ಚು ಸಂಬಳ ಇಲ್ಲ ಸರ್, ಹೀಗೆ ಅನೇಕ ಸಮಸ್ಯೆಗಳನ್ನು ಹೊತ್ತು ಕೂತಿದ್ದೀವಿ ನಾವು. ಯಾವ ಮನುಷ್ಯನನ್ನಾದರೂ ನೀನು ನೆಮ್ಮದಿಯಾಗಿದ್ದೀಯನಪ್ಪ ಅಂತ ನಾವು ಕೇಳಿದಾಗ ಏನೋ ಒಂದು ಹುಡುಕೊಳ್ಳುವಂತಹ ಬುದ್ಧಿ ಮನುಷ್ಯನಿಗಿದ್ದೇ ಇದೆ. ಪ್ರಪಂಚದಲ್ಲಿರುವ ಎಲ್ಲ ಸಂಪತ್ತುಗಳನ್ನು ತಂದು ನಿಮ್ಮ ಮುಂದಿಡಿ, ಆದರೂ ನಮ್ಮದು ಏನೋ ಒಂದು ಅತೃಪ್ತಿ ಇದ್ದೇ ಇರುತ್ತೆ. ನಮ್ಮ ಮಹನೀಯರು, ಸಂತ ಸನ್ಯಾಸಿಗಳು, ಮಹಾತ್ಮರು, ಯೋಗಿಗಳು ಎಲ್ಲರೂ ಹೇಳಿದ್ರು, ನೋಡ್ರಪ್ಪ, ಬದುಕಲ್ಲಿ ಅತೃಪ್ತಿಯೇ ಮರಣ, ತೃಪ್ತಿಯೇ ಜೀವನ. ಅತೃಪ್ತಿ, ನನಗಿನ್ನೂ ಏನು ಬೇಕು, ನನಗೆ ಸಾಲದು, ಅಥವಾ ನಾನು ಬದುಕು, ನಾನು ನತದೃಷ್ಟ, ನನಗೆ ಜೀವನದಲ್ಲಿ ಭಗವಂತ ಮೋಸ ಮಾಡಿಬಿಟ್ಟ, ಅವರು ಮೋಸ ಮಾಡಿಬಿಟ್ರು, ಇವರು ಮೋಸ ಮಾಡಿಬಿಟ್ರು, ಜೀವನದ ಪ್ರತಿ ಕ್ಷಣವೂ ಕೂಡ ನಮ್ಗೆ ಅವರಿವರು ಮೋಸ ಮಾಡಿದ್ರು ಅಂತಲೇ ಇರ್ತೀವಿ ನಾವು, ಅನಾಥರು ಅಂದುಕೊಳ್ತೀವಿ. ಇನ್ನೊಬ್ಬರು ನಮಗೆ ಮಾಡಬಹುದಾದ ಮೋಸಗಳು ಒಂದು ಕಡೆಯಾದರೆ, ನಾವು ನಮ್ಮ ಬಗ್ಗೆ ಕೀಳಿರಿಮೆ ಪಟ್ಟುಕೊಂಡು, ನಮ್ಮ ಬಗ್ಗೆ ಅಸಹ್ಯ ಪಟ್ಟುಕೊಂಡು, ನಮ್ಮನ್ನು ನಾವು ಅತ್ಯಂತ ಕೆಟ್ಟದಾಗಿ ನೋಡಿಕೊಂಡು, ನಮ್ಮ ಜೀವನಕ್ಕೆ ನಾವು ಮಾಡಿಕೊಳ್ಳೋ ಅತಿ ದೊಡ್ಡ ನಷ್ಟಗಳು ತುಂಬ ಇದ್ದಾವೆ. ನಾವು ಅದನ್ನು ನೋಡುವುದಿಲ್ಲ. ನಾವು ಅವನು ದ್ರೋಹ ಮಾಡಿದ ಸರ್, ಅವನು ನಮಗೆ ತೊಂದರೆ ಕೊಟ್ಟ ಸರ್,